ಮಿತ್ರರೇ ನಮಸ್ಕಾರ. ಇಂದು ದ್ವೇಷ ರಾಜಕಾರಣದ ಅನಂತ ಪ್ರತಿಭೆ ಉತ್ತರ ಕನ್ನಡ ಲೋಕಸಭಾ ಜನತೆಯ ಘನತೆಗೆ ಕ್ವಶನ್ ಆಗಿರುವ ಅನಂತ್ ಕುಮಾರ್ ಹೆಗಡೆಯವರ ಸುತ್ತ ನೋಡಬೇಕು ಅನಿಸ್ತಾ ಇದೆ. ಇವರು ಮಾಧ್ಯಮಗಳ ಕಣ್ಣಿಗೆ ಹಿಂದುತ್ವದ ಫೈರ್ ಬ್ರ್ಯಾಂಡ್, ಹಲುಬಿಲ್ಲದ ನಾಲಗೆ ಎತ್ತ ಕಡೆ ಹೊರಳಿದ್ರು ಹೊಗಳುವ ಮಾಧ್ಯಮಗಳಿಗೆ ಬರವಿಲ್ಲ ಬಿಡಿ. ಹೀಗಾಗಿ ಹೆಗಡೆ ಆಗಾಗ್ಗೆ ನಾಲಿಗೆ ಹರಿಬಿಡೋದು ಸಾಮಾನ್ಯ. ಆದರೆ ಕಳೆದ 4-4.5 ವರ್ಷಗಳಿಂದ ಕಣ್ಮರೆಯಾಗಿದ್ದ ಹೆಗಡೆ ಇದ್ದಕ್ಕಿದ್ದಂತೆ ಈಗ ರಂಗ ಪ್ರವೇಶ ಮಾಡಿ ಸದ್ದುಗದ್ದಲ ಉಂಟು ಮಾಡ್ತಾ ಇದ್ದಾರೆ. ಬಾಯಿ ಬಿಟ್ಟರೆ ರಕ್ತ ಕಾರುವ ಮಾತುಗಳನ್ನೇ ಆಡುವ ಅನಂತ್ ಕುಮಾರ್ ಹೆಗಡೆಯ ಮಿಷನ್ ಈ ಬಾರಿ ಸಕ್ಸಸ್ ಆಗೋ ಥರ ಕಾಣ್ತಾ ಇಲ್ಲ. ಎಸ್, ಪದೇ ಪದೇ ಹಿಂದುತ್ವದ ದಾಳ ಉರುಳಿಸಿ 6 ಸಲ ಗೆದ್ದು ಬಂದಿರೋ, ಬಾಯಿಗೆ ಬಂದಂತೆ ಮಾತಾಡೋ ಅನಂತ್ ಕುಮಾರ್ ಹೆಗಡೆಗೆ ನಿಮ್ಮ ಸಾಧನೆ ಏನು ಸ್ವಾಮಿ ಅಂತ ಕೇಳಿದ್ರೆ ಬಾಯಿಗೆ ಒಲಗಿ ಹಾಕಿಸಿಕೊಂಡವರ ರೀತಿ ಕೂತ್ಬಿಡ್ತಾರೆ. ನೋಡಿ, ಹಿಂದೂಲಿ ಈಗ ಅಭಿವೃದ್ಧಿ ಅಂದರೆ ಏನು ಮಾತಾಡಲ್ಲ, ಹಿಂದೂ ಮುಸ್ಲಿಂ ಅಂದರೆ ಮಾತ್ರ ಇವರ ಹಾರಾಟ ಅಂತ ಇತ್ತೀಚೆಗೆ ವೈರಲ್ ಆದ ವಿಡಿಯೋವೊಂದು ಸಾಬೀತು ಮಾಡ್ತು. ಯಾರೋ ಪತ್ರಕರ್ತ ಅನಂತ್ ಕುಮಾರ್ ಮೂತಿಗೆ ಮೈಕ್ ಹಿಡಿದು, ಸರ್ ಕಿತ್ತೂರು ಕಡೆ ಅಭಿವೃದ್ಧಿ ಆಗಿಲ್ಲ ಸರ್, ನಿಮ್ಮ ಪ್ರತಿಕ್ರಿಯೆ ಏನು ಸರ್ ಅಂತ ಕ್ವಶನ್ ಮಾಡ್ದ. ಆದರೆ ಅನಂತ್ ಕುಮಾರ್ ಹೆಗಡೆ ಮೌನ ವ್ರತಕ್ಕೆ ಕೂತವರಂತೆ ಗಪ್ಚಿಪ್ ಹಾಕ್ಬಿಟ್ರು. ನಿಮ್ಮ ಮೌನವೇ ಇದಕ್ಕೆ ಉತ್ತರನ ಸರ್ ಅಂತ ಪತ್ರಕರ್ತ ಕೇಳಿದ್ರು ಏನು ಉತ್ತರ ಕೊಡಲಿಲ್ಲ. ಉತ್ತರ ಕನ್ನಡದ ಭಾಷಣ ವೀರ ಅನಂತ್ ಕುಮಾರ್ ಹೆಗಡೆ ಬೆತ್ತಲಾಗಿದ್ದು ಹೀಗೆ, ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ, ಮತ್ತೆ ಕರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್, ಆ ಟೈಮಲ್ಲಿ ಬಂದಿಲ್ಲ, ಈಗ ಬಂದಿದ್ದೀರ ಸರ್, ತಾವು ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ. ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್, ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್, ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್. ವಿಕ್ಷಿಪ್ತ ಮನಸ್ಸಿನ ಅನಂತ್ ಕುಮಾರ್ ಹೆಗಡೆಯ ಬಂಡವಾಳವೇ ಭಾಷಣ. ಬರೀ ಭಾಷಣವಲ್ಲ, ಅದು ಬೆಂಕಿ ಉಗುಳುವ ಭಾಷಣ. ಈ ಸಲ ಟಿಕೆಟ್ ಸಿಗೋದು ಡೌಟ್ ಅಂತ ಗೊತ್ತಾದ್ಮೇಲೆ ಅನಂತ್ ಕುಮಾರ್ ಹೆಗಡೆ ಇನ್ನಷ್ಟು ವ್ಯಾಘ್ರ ಭಾಷಣ ಮಾಡ್ತಾ ಕೆರಳೋದು ಖಚಿತ. 68% ಶೂದ್ರರಿರುವ ಉತ್ತರ ಕನ್ನಡದಲ್ಲಿ ಹವ್ಯಕ ಬ್ರಾಹ್ಮಣ ರಾಜಕಾರಣಿಗಳದ್ದೇ ಪಾರುಪತ್ಯ. ಹಿಂದುತ್ವ ರಾಜಕಾರಣದ ಹಿಕಮತ್ತು ಅರಿಯದ ಶೂದ್ರರು ಕೋಮು ಭಾಷಣಕ್ಕೆ ನಿರಂತರ ಮಾರು ಹೋಗಿದ್ರು. ಆದರೆ ಈ ಸಲ ಒಂದಿಷ್ಟು ರಾಜಕಾರಣದ ಫ್ಯಾಕ್ಟರ್ ಬದಲಾಗೋ ಥರ ಕಾಣ್ತಾ ಇದೆ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆಯ ಟೆನ್ಷನ್ ಹೆಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಮಸೀದಿ ಒಡೆಯೋಣ, ಸಿದ್ದರಾಮಯ್ಯರನ್ನ ಮಗನೇ ಅನ್ನೋಣ, ಏನೇನೋ ಪೀಕ್ಲಾಟ ಅನಂತ್ ಕುಮಾರ್ ಹೆಗಡೆಯವರದ್ದು. ಸದ್ಯದ ರಾಜಕಾರಣ ಹೆಗಡೆಯ ಅಭಿವೃದ್ಧಿಯ ರೇಟ್ ಕಾರ್ಡ್ ಎಲ್ಲ ನೋಡೋ ಮುಂಚೆ ಹೆಗಡೆ ರಾಜಕಾರಣಕ್ಕೆ ಹೆಂಗೆ ಬಂದರು ಅಂತ ಒಂದಿಷ್ಟು ತಿಳಿದುಕೊಳ್ಳುವ ಅಗತ್ಯವಿದೆ. ಹೆಗಡೆ 6 ಸಲ ಗೆದ್ದದ್ದಕ್ಕೆ ಆತನ ಸಾಧನೆ ಏನು ಕಾರಣವಲ್ಲ. ಹಿಂದುತ್ವ ಮತ್ತು ಕಾಂಗ್ರೆಸ್ದೊಳಗೆ ಮಾರ್ಗರೆಟ್ ಆಳ್ವ ದೇಶಪಾಂಡೆ ಅವರ ಕಿತ್ತಾಟದಲ್ಲಿ ಅನುಕೂಲಕರ ಸನ್ನಿವೇಶ ಸೃಷ್ಟಿಯಾಗಿ ಅನಂತ್ ಕುಮಾರ್ ಗೆಲ್ತಾ ಬಂದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ಕಿತ್ತೂರು ಭಾಗಗಳನ್ನು ಒಳಗೊಂಡಿರುವ ಉತ್ತರ ಕನ್ನಡದಲ್ಲಿ ಬಾಬ್ರಿ ಮಸೂದಿ ಕೋಮುದಳ್ಳೂರಿಯಲ್ಲಿ ಮಿಂದೆದ್ದು ಬಂದವರು ಈ ಹೆಗಡೆ. ಕರಾಟೆ ಕ್ಲಾಸ್ ನಡೆಸುತ್ತಿದ್ದ ಬ್ಲ್ಯಾಕ್ ಬೆಲ್ಟ್ ಹುಡುಗ, ಬ್ರಾಹ್ಮಣರ ಮನೆಯ ಈ ಉಂಡಾಡಿ ಹುಡುಗ ಎಂದೇ ಖ್ಯಾತನಾಗಿದ್ದವರು ಇದೇ ಅನಂತ್ ಕುಮಾರ್ ಹೆಗಡೆ. 1990 ಅವಧಿಯ ಕೋಮುದಳ್ಳೂರಿಯಲ್ಲಿ ಭಟ್ಕಳ ಮಿಂದೆದ್ದಾಗ ಅನಂತ್ ಕುಮಾರ್ ಹೆಗಡೆ ಅದರ ಮುಂದಾಳಾಗಿ ಕಾಣಿಸ್ಕೊಂಡ್ರು. ಜನಸಂಘ BJP ಕಟ್ಟಲು ಆ ಭಾಗದಲ್ಲಿ ಶ್ರಮಿಸುತ್ತಿದ್ದಂತಹ ಮಾಜಿ ಶಾಸಕ ಡಾಕ್ಟರ್ MP ಕರ್ಕಿಯವರೇ ಆಶ್ಚರ್ಯಚಕಿತರಾಗುವಷ್ಟು ಮಟ್ಟಿಗೆ ಹೆಗಡೆ ಎಮರ್ಜ್ ಆದರು. ಹುಬ್ಬಳ್ಳಿ ಈದ್ಗಾ ಮೈದಾನಕ್ಕೆ ನುಗ್ಗಿ ಪೊಲೀಸರ ಕಣ್ಣು ತಪ್ಪಿಸಿ ಧ್ವಜ ಆರಿಸ್ತೆ ಎಂಬ ಇಮೇಜ್ ಅನಂತ್ಕಿತ್ತು. ಆದರೆ ಧ್ವಜ ಆರಿಸಿದ್ದು ಸತ್ಯಜಿತ್ ಸುರತ್ಕಲ್ ಎಂಬುದು ಬೇರೆ ಮಾತು ಕೂಡ ಇದೆ. ಗೊತ್ತಲ್ಲ, ಸತ್ಯಜಿತ್ ಸುರತ್ಕಲ್ ಅವರು ಬಿಲ್ಲವರು. ಉತ್ತರ ಕನ್ನಡದಲ್ಲಿ RSS ಕೂಟದ ಚಿತ್ತರಂಜನ್ ಶಿಷ್ಯರಾಗಿ ಅನಂತ್ ಗುರುತಿಸ್ಕೊಂಡ್ರು. ಇನ್ಫ್ಯಾಕ್ಟ್ ಚಿತ್ತರಂಜನ್ ಕೊಲೆ ಕೂಡ ಆದರು. ಆದರೆ ಇದರ ಹಿಂದೆ ಯಾರಿದ್ದರು ಎಂಬುದು ಕೂಡ ಇಂದಿಗೂ ಕೂಡ ನಿಗೂಢ. ಆದರೆ ಚಿತ್ತರಂಜನ್ಗೆ ಹೆಲ್ಪ್ ಆಗೋ ಥರ ಭಟ್ಕಳಾದ್ಯಂತ ಹಿಂಸಾತ್ಮಕ ಹಿಂದುತ್ವವನ್ನು ಪ್ರಚಾರ ಮಾಡ್ತಿದ್ದುದು ಇದೆ ಅನಂತ್ ಕುಮಾರ್ ಹೆಗಡೆ. 1996 ಲೋಕಸಭೆ ವೇಳೆಗೆ ಅನಂತ್ ಕುಮಾರ್ ಅವರ ಕೋಮುವಾದ ದೊಡ್ಡ ಖ್ಯಾತಿ ಪಡೆದಿತ್ತು. ಕೊಲೆ ಹಿಂಸಾಚಾರಗಳಲ್ಲಿ ತೊಡಗಿದ್ದ ಹೆಗಡೆ ಪೊಲೀಸರ ವಾಂಟೆಡ್ ಲಿಸ್ಟ್ನಲ್ಲಿದ್ದಾಗ ಚಿತ್ತರಂಜನ್ ಅವರ ಮನೆಯಲ್ಲಿ ಅಥವಾ ಬೆಂಗಳೂರಿನ ಶಾಸಕರ ಭವನದಲ್ಲಿ ತಲೆಮರೆಸ್ಕೊಂಡ್ರು ಅಂತ ಈಗಲೂ ಕೂಡ ಅವರಿಗೆ ಕುಖ್ಯಾತಿ ಇದೆ. ಚಿತ್ತರಂಜನ್ ದೆಸೆಯಿಂದಾಗಿ 1996 ಎಲೆಕ್ಷನ್ನಲ್ಲಿ ಹೆಗಡೆ ಟಿಕೆಟ್ ಗಿಟ್ಟಿಸ್ಕೊಂಡ್ರು. ಅನಂತ್ ಕುಮಾರ್ ಎಳಸು ಎಂಬ ಕಾರಣಕ್ಕೆ ಅನೇಕರ ವಿರೋಧ ಕೂಡ ಇತ್ತು. ಆದರೆ
ಚಿತ್ತರಂಜನ್ ಅವರು ಹೆಗ್ಡೆ ಪರ ನಿಂತ್ಕೊಂಡ್ರು. ಚುನಾವಣೆ ಕೆಲವೇ ದಿನಗಳಿದ್ವು, ಚಿತ್ತರಂಜನ್ ಮನೆಯ ಒಳಾಂಗಣದಲ್ಲಿ ಟಿವಿ ನೋಡ್ತಾ ಕೂತಿದ್ರು. ಕಿಟಕಿಯಿಂದ ತೂರಿ ಬಂದ ಗುಂಡು ಅವರ ಪ್ರಾಣವನ್ನೇ ತೆಗೆದಿತ್ತು. ಇದು ಮುಸ್ಲಿಮರು ಮಾಡಿದ ಕೊಲೆ ಅಂತ ಪ್ರಚಾರ ಮಾಡಲಾಯಿತು. ಚಿತ್ತರಂಜನ್ ಅವರ ದಿನಚರಿ ಬಲ್ಲ, ಹಿಂದುವೇ ಈ ಕೊಲೆ ಮಾಡಿರೋದು ಅಂತ ಈಗಲೂ ಮಾತಾಡ್ಕೊಳ್ಳಲಾಗುತ್ತೆ. ಚಿತ್ತರಂಜನ್ ಸಾವಿನ ಲಾಭ ಪಡೆದಂಥ ಅನಂತಕುಮಾರ್ ಹೆಗ್ಡೆ ಜನತಾದಳದ ಪ್ರಮೋದ್ ಹೆಗ್ಡೆಯನ್ನು ಸೋಲಿಸಿ 27 ವಯಸ್ಸಿಗೆ ಸಂಸತ್ ಪ್ರವೇಶ ಮಾಡಿದ್ರು. ನಂತರ ಪ್ರಮೋದ್ ಹೆಗ್ಡೆಗೆ ಬಹಿರಂಗವಾಗಿಯೇ ಬೆದರಿಕೆಯನ್ನು ಹಾಕಿದ್ದು ಇದೇ ಅನಂತ್. ಆಮೇಲೆ ಪ್ರಮೋದ್ ಅಲ್ಲಿ ಇಲ್ಲಿ ಸುತ್ತಾಡಿ ಕೊನೆಗೆ BJP ಸೇರಿಕೊಂಡ್ರು ಬಿಡಿ, ಅದು ಬೇರೆ ಕತೆ. ಈಗ BJPಯಲ್ಲೇ ಇದ್ದು ಪಕ್ಷದಿಂದ ಒಂದು ಕಾಲ ಹೊರಗಿಟ್ಟಿರುವಂತಹ ಶಿವರಾಮ್ ಹೆಬ್ಬಾರ್ಗೂ ಕೂಡ ಒಮ್ಮೆ ಕಪಾಳ ಮೋಕ್ಷ ಮಾಡಿದ್ದಾರೆಂಬ ಅಪಕೀರ್ತಿ ಅಥವಾ ಆರೋಪ ಹೆಗ್ಡೆಯವರ ಮೇಲಿದೆ. 1998 ಚುನಾವಣೆ ಎದುರಾದರೂ ಕೂಡ ಚಿತ್ತರಂಜನ್ ಸಾವಿನ ದಾಳದಲ್ಲೇ ಅನಂತಕುಮಾರ್ ಮತ್ತೆ ಗೆದ್ದು ಬಂದರು. ಮೂರನೇ ಬಾರಿಗೆ ಚುನಾವಣೆ ಎದುರಿಸುವ ವೇಳೆಗೆ ಅನಂತ್ ಬಣ್ಣ ಮಾಸಿತ್ತು. ಆದರೆ ಮಾರ್ಗರೇಟ್ ಆಳ್ವಾ ಮತ್ತು ದೇಶಪಾಂಡೆ ನಡುವಿನ ಕಿತ್ತಾಟ ತಾರಕಕ್ಕೇರಿ ದೇಶಪಾಂಡೆ ಹೆಗ್ಡೆಗೆ ಸಹಾಯಹಸ್ತ ನೀಡಿದ್ರು ಅನ್ನೋ ಮಾತು ಇವತ್ತು ಕೂಡ ಚಾಲ್ತಿಯಲ್ಲಿದೆ. ಹೀಗಾಗಿ 2004 ಅನಂತಕುಮಾರ್ ಹೆಗ್ಡೆ ಮತ್ತೆ ಗೆದ್ದರು. 2009 ಇದೇ ಕಥೆಯಾಯಿತು. ದೇಶಪಾಂಡೆ ಮಾರ್ಗರೇಟ್ ನಡುವೆ ಮುನಿಸು ಕಡಿಮೆ ಆದರೂ ಕೂಡ ಮೀನುಗಾರ ಸಮುದಾಯ ಮೊಗೇರರಿಗೆ SC ಸ್ಥಾನಮಾನವನ್ನು ಮಾರ್ಗರೇಟ್ ಆಳ್ವಾ ಅಡ್ಡದಾರಿಯಲ್ಲಿ ಕೊಡಿಸಲು ಹೋಗಿ ದಲಿತ ಮತದಾರರನ್ನು ಎದುರಾಕೊಂಡ್ರು. ಹೀಗಾಗಿ ಹೆಗ್ಡೆ 27,769 ಮತಗಳ ಕಡಿಮೆ ಅಂತರದಲ್ಲಿ ಗೆದ್ದು ಗೆಲುವಿನ ನಿಟ್ಟುಸಿರು ಬಿಟ್ಟರು. ಇನ್ನು 2014-2019 ಚುನಾವಣೆ ಕತೆ ಗೊತ್ತೇ ಇದೆ. ಮೋದಿ ಮಾಧ್ಯಮದ PR ಯುಗವಿದು. ಮೋದಿ ಅಲೆಯ ಸೃಷ್ಟಿಯಲ್ಲಿ ಅನಂತಕುಮಾರ್ ಜಯಭೇರಿ ಬಾರಿಸಿದ್ರು. 2014 ಅಲ್ಪಕಾಲೀನ ಕೇಂದ್ರ ಸಚಿವರಾದರೂ ಕೂಡ ಕೋಮುದ್ವೇಷ ಭಾಷಣ ಮಾಡಿದ್ದು ಬಿಟ್ಟರೆ ಹೆಗ್ಡೆ ಮಾಡಿದ್ದು ಅಷ್ಟರಲ್ಲೇ ಇದೆ. ಸಂವಿಧಾನ ಬದಲಿಸಲು ನಾವು ಬಂದಿದ್ದೇವೆ ಎಂದು ವೀರಾವೇಶದ ಭಾಷಣ ಮಾಡಿ ಆಮೇಲೆ ಸಂಸತ್ತಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದು ಇದೇ ಹೆಗ್ಡೆ. ಆ ಸಂವಿಧಾನವನ್ನು ಬದಲಾಯಿಸಲಿಕ್ಕೋಸ್ಕರವೇ ನಾವಿರೋದು, ನಾವು ಬಂದಿರೋದು. ಯಾವುದೋ ರಸ್ತೆಯಲ್ಲಿ ಇರ್ತಕ್ಕಂಥ ನಾಯಿಗಳು ಕೂಗಿದ್ರೆ ಅದಕ್ಕೆ ತಲೆ ಕೆಡಿಸ್ಕೊಂಡ ಜನರು ನಾವಲ್ಲ. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ ಅಹಿಂದೂ ಮಾನಸಿಕತೆ, ಅದು ನಮ್ಮ ವಿರೋಧ, ಅಹಿಂದೂ ಮಾನಸಿಕತೆ. ಕ್ಷೇತ್ರದ ನಾಡಿಬಿಡಿತಬಲ್ಲ ಪತ್ರಕರ್ತ ಶುದ್ಧೋಧನ ಅವರು ಕನ್ನಡದ ಖ್ಯಾತ ಪಾಕ್ಷಿಕವಾದಂತಹ ನ್ಯಾಯಪಥದಲ್ಲಿ ಹೆಗ್ಡೆ ಕುರಿತು ವಿಸ್ತೃತವಾಗಿ ಇತ್ತೀಚಿನ ಸಂಚಿಕೆಯಲ್ಲಿ ಬರೆದಿದ್ದಾರೆ. ಶುದ್ಧೋಧನ ಅವರ ಅನಾಲಿಸಿಸ್ ಪ್ರಕಾರ 2004 ನಿರಂತರವಾಗಿ ಸಂಸದನಾಗಿರುವಂತಹ ಅನಂತಕುಮಾರ್ ಹೆಗ್ಡೆ ಕ್ಷೇತ್ರಕ್ಕೆ ಕೊಟ್ಟಿರುವ ಕೊಡುಗೆ ಶೂನ್ಯ. ರೈತರು, ಮೀನುಗಾರರು, ಅಡಿಕೆ ಬೆಳೆಗಾರರಿಗಾಗಿ ಹೆಗ್ಡೆ ಯಾವ ಕೆಲಸವನ್ನೂ ಮಾಡಿದ್ದು ಕೂಡ ಕಾಣಿಸಲ್ಲ. ಸಂಸದರ ನಿಧಿ ಎಲ್ಲಿ ಹೇಗೆ ಬಳಕೆಯಾಗಿದೆ ಅಂತ ಹೆಗ್ಡೆ ಈವರೆಗೂ ಹೇಳಲಾರರು. ಹೆಗ್ಡೆಯವರಿಗೆ ಕ್ಷೇತ್ರದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿಗತಿಯ ಅರಿವಿಲ್ಲ, ಭೌಗೋಳಿಕ ಅರಿವು ಕೂಡ ಇಲ್ಲ ಅನ್ನಲಾಗುತ್ತೆ. ಏನಾದರೂ ಸಮಸ್ಯೆ ಇಟ್ಕೊಂಡು ಯಾರಾದರೂ ಹೋದರೆ ಇದು MLA ಕೆಲಸ, ನಿಮ್ಮ MLA ಸತ್ತಿದ್ದಾನ ಅನ್ನೋ ವಿಕ್ಷಿಪ್ತ ವ್ಯಕ್ತಿ ಈ ಹೆಗ್ಡೆ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾದ ಕೆಲಸದಲ್ಲೂ ಕೂಡ ಆಸ್ಥೆ ವಹಿಸಿದ್ದು ಕಾಣಲ್ಲ. ಜಿಲ್ಲೆಯ ಜನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ಹೋರಾಟ ಮಾಡಿದಾಗ ಈ ಮಹಾನುಭಾವರು ಆಸ್ಪತ್ರೆ ಕೊಡಿಸೋದು MPಗಳ ಕೆಲಸ ಅಲ್ಲ, ನಮ್ಮದೇನಿದ್ರು ಲೋಕಸಭೆಯಲ್ಲಿ ಕೂತು ಶಾಸನ ರಚಿಸೋ ದೊಡ್ಡ ಕೆಲಸ ಅಂದಿದ್ರು. ಅದು ದೊಡ್ಡ ಕತೆ ಬಿಡಿ. ಸೀಬರ್ಡ್, ನೌಕಾನೆಲೆ ಮತ್ತಿತರ ಸರ್ಕಾರಿ ಯೋಜನಾ ನಿರಾಶ್ರಿತರ ಅರಣ್ಯ ಸಾಗುವಳಿಯನ್ನೇ ನಂಬಿ ಬದುಕ್ತಾ ಇರೋ ಸಾವಿರಾರು ಸಣ್ಣ ಪುಟ್ಟ ಸಮುದಾಯಗಳ ಅಳಲಂತೂ ಈ ಶ್ರೀಮಾನ್ ಅನಂತಕುಮಾರ್ ಹೆಗ್ಡೆಯವರಿಗೆ ಕೇಳಿಸಲ್ಲ. ಅಂಕೋಲಾ ಹುಬ್ಬಳ್ಳಿ ರೈಲು ಮಾರ್ಗದ ಬಗ್ಗೆ ರೈಲು ಬಿಟ್ಟಿದ್ದು ಬಿಟ್ಟರೆ ಸಾಧನೆ ಮಾತ್ರ ಶೂನ್ಯ. ಕೊಂಕಣ ರೈಲು ಮಾರ್ಗದ ತೊಂದರೆ ತೊಡಕು ಪರಿಹಾರಕ್ಕೆ ಪ್ರಯತ್ನಿಸಿದ್ದು ಕೂಡ ಕಾಣಿಸಲ್ಲ. ಅಗರ್ವುಡ್ ವೆನಿಲಾದಿಂದ ತೋಟಿಗರ ಅಭಿವೃದ್ಧಿ ಮಾಡ್ತೇವೆಂದು ಬೊಗಳೆ ಬಿಟ್ಟಿದ್ದೇ ಬಿಟ್ಟಿದ್ದು. ಕರಾವಳಿಯಲ್ಲಿ ಬೃಹತ್ ವಾಣಿಜ್ಯ ಬಂದರುಗಳ ನಿರ್ಮಾಣದ ಪ್ರಸ್ತಾಪ ಬಂದಾಗ ಸಂತ್ರಸ್ತರಾಗುವ ಭಯಭೀತಿಯಿಂದ ಬೀದಿಗಿಳಿದಂತಹ ಬೆಸ್ತರ ವಿರುದ್ಧ ಅನಂತಕುಮಾರ್ ಕಿಡಿಕಾರಿದ್ರು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಮಾತಿಗೇನು ಕಮ್ಮಿ ಇಲ್ಲ. ಚಿತ್ತರಂಜನ್ ಕೇಸ್ ಮತ್ತು ಬೆಸ್ತರ ಹುಡುಗ ಪರೇಶ್ ಬೆಸ್ತ ಸಾವಿನ ಸುದ್ದಿ ಇಟ್ಕೊಂಡು ಧ್ರುವೀಕರಣ ರಾಜಕಾರಣ ಮಾಡ್ಕೊಂಡು ಬಂದರು. ಈ ಕೇಸ್ಗಳಿಗೆ ನ್ಯಾಯ ಒದಗಿಸ್ತೇನೆ ಅಂತ ಬಡಾಯಿ ಕೊಚ್ಕೊಂಡ್ರು. ಆದರೆ ಚಿತ್ತರಂಜನ್ ಅವರ ಕೇಸ್ ವಾಜಪೇಯಿ ಅವರ ಸರ್ಕಾರವಿದ್ದಾಗಲೇ ಸಿ ರಿಪೋರ್ಟ್ ಆಯಿತು, ಅಂದರೆ ಪತ್ತೆಯಾಗದ ಪ್ರಕರಣವಾಗಿ ಉಳಿತು. ಪರೇಶ್ ಮೇಸ್ತ ಪ್ರಕರಣ ಬಿ ರಿಪೋರ್ಟ್ ಆಗಿದೆ.
ಇದು ಸಹಜ ಸಾವೆಂದು ತನಿಖೆ ದೃಢೀಕರಿಸಿದೆ. ಚಿತ್ತರಂಜನ್ ಕೊಲೆಗಡಕ ಅನಂತ್ ಕುಮಾರ್ ಹೆಗಡೆ ಎಂಬ ಪೋಸ್ಟರ್ಗಳು ಚಿತ್ತರಂಜನ್ ಅವರ ತಿಥಿ ದಿನದಂದು ಭಟ್ಕಳದಾದ್ಯಂತ ರಾರಾಜಿಸಿದ್ದು ಹಳೆಯ ಸುದ್ದಿ. ದೇಶಭಕ್ತಿಯ ಭಾಷಣವನ್ನು ಪುಂಖಾನುಪುಂಖವಾಗಿ ಮಾಡುವ ಹೆಗಡೆ ಶಿರಸಿಯ ಮತ್ತಿಘಟ್ಟದ ಬಳಿ ದೇಶದ ಅರಣ್ಯ ಸಂಪತ್ತು ಕಬಳಿಸಿ ಎಕರೆಗಟ್ಟಲೆ ಅಡಿಕೆ ತೋಟ ಮಾಡಿಕೊಂಡಿದ್ದಾರೆಂಬ ಗುರುತರ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈಗ ಜಿಲ್ಲೆಯಲ್ಲಿ ಬ್ರಾಹ್ಮಣ ಲಾಬಿ ಕೂಡ ಶುರುವಾಗಿದೆ. ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಅನಂತಕುಮಾರ್ ಹೆಗಡೆ ವಿರುದ್ಧ ಬುಸುಗುಡ್ತಾ ಇದ್ದಾರೆ. ಕೇಂದ್ರದ ಅಧಿಕಾರ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವ ಈ ಇಬ್ಬರು ಅನಂತಕುಮಾರ್ ಹೆಗಡೆಯನ್ನು ಅಣಿಯಲು ಸಿದ್ಧವಾಗ್ತಾ ಇದ್ದಾರೆ ಎಂಬ ಮಾತು ಕೂಡ ಕೇಳಿಬರ್ತಾ ಇದೆ. ಜೋಶಿ ಜೊತೆಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂ ಪಿ ಸೀಟ್ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಹೀಗಾಗಿ ಗರಗರ ಕ್ಷೇತ್ರವನ್ನು ಸುತ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ನಿಷ್ಪ್ರಯೋಜಕ ಅಂತ ಸಾಬೀತು ಮಾಡುವ ಪ್ರಯತ್ನಗಳನ್ನು ಜೋಶಿ ಮಾಡ್ತಾನೇ ಇದ್ದಾರೆ. 2015 ಸೆಪ್ಟೆಂಬರ್ನಲ್ಲಿ ಗ್ಯಾಸ್ ಟ್ಯಾಂಕರ್ ಉರುಳಿ ಅಪಾರ ಸಾವು ನೋವು ಸಂಭವಿಸಿತ್ತು. ಅನಂತ್ ಆ ಸ್ಥಳಕ್ಕೆ ಹೋಗಲಿಲ್ಲ. ಜೋಶಿ ಸ್ಥಳಕ್ಕೆ ಧಾವಿಸಿ ಮೈಲೇಜ್ ಪಡೆದರು. ವಿಧಾನಸಭಾ ಚುನಾವಣೆಯಲ್ಲಿ ತಾನು ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೆಗಡೆ ಮುನಿಸ್ಕೊಂಡ್ರು. ಬಾಬ್ರಿ ಮಸೀದಿ ಧ್ವಂಸೋತ್ತರ ರಾಜಕಾರಣದಲ್ಲಿ ಮೋದಿಗಿಂತ ತಾನು ಸೀನಿಯರ್ ಎಂಬ ಹಮ್ಮು ಕೂಡ ಹೆಗಡೆಗಿದೆ ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುತ್ತೆ. ಹೀಗಾಗಿ ಚುನಾವಣೆ ವೇಳೆ ಉತ್ತರ ಕನ್ನಡಕ್ಕೆ ಮೋದಿ ಬಂದಾಗಲೂ ಅನಂತ್ ಕಾರ್ಯಕ್ರಮಕ್ಕೆ ಹಾಜರಾಗಿರಲಿಲ್ಲ. ಇತ್ತ ಕೆಲಕಾಲ ಕಾಲೇ ಬಿದ್ದಿದ್ದ ಅನಂತಕುಮಾರ್ ಹೆಗಡೆ ಆದರೆ ಚುನಾವಣೆ ಹತ್ತಿರವಾದಂತೆ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ ಎಂಬ ಪಟ್ಟನ್ನು ಆಗ್ತಾ ಇರುವ ಹೆಗಡೆಗೆ ಮತ್ತೊಂದು ಸಿಕ್ಕು ಈಗ ಎದುರಾಗಿದೆ. ಸಂತೋಷ್ ಜೋಶಿ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಂಘನಿಷ್ಠ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ರಂಗಪ್ರವೇಶವಾಗಿದೆ. ವಿಸ್ತಾರ ನ್ಯೂಸ್ ಸಂಪಾದಕನಾಗಿದ್ದಾಗಲೇ ಅವರನ್ನು ವಾಕ್ತಾರರನ್ನಾಗಿ ನೇಮಿಸಿದ್ದ ಬಿಜೆಪಿ ಈಗ ಉತ್ತರ ಕನ್ನಡದ ಹುರಿಯಾಳನ್ನಾಗಿಸಿದೆ. ಕಾಗೇರಿ ಕೋಣೆಮನೆ ಇಬ್ಬರು ಜೋಶಿ ಸಂತೋಷ್ ಬಣದಲ್ಲಿ ಇರುವವರೇ ಆಗಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ದಿಲ್ಲಿ ಮಟ್ಟದಲ್ಲಿ ಅಷ್ಟಕ್ಕಷ್ಟೇ ಎನ್ನುವಂತಾಗಿದೆ. ಟಿಕೆಟ್ ಸಿಕ್ಕರೂ ಅನಂತ್ ಆಟ ಈ ಸಲ ನಡೆಯುತ್ತಾ ಎಂಬುದೇ ಸದ್ಯದ ಕುತೂಹಲ. ಇದಿಷ್ಟು ಈ ಹೊತ್ತಿನ ಅನಂತ ಪುರಾಣ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.